ನಾನು ಆಗ್ಲೇ ಹೇಳಿದ ಹಾಗೆ ಗೋವಾದಲ್ಲಿ ಇದ್ದೇನೆ ಸೋ ಗೋವಾದಲ್ಲಿ ನಾನು ಒಬ್ಬನೇ ಬಂದಿದ್ದೆ ಆದ್ರೆ ಈಗ ನನಗೆ ಇಲ್ಲಿ ಫ್ರೆಂಡ್ಸ್ ಆಗಿದ್ದಾರೆ ನಿಮ್ಮ ಫ್ರೆಂಡ್ಸ್ ಯಾರು ಅಂತ ನೋಡಿ ಶಿವ ಇಸ್ ಅ ವೆರಿ ನೈಸ್ ಪರ್ಸನ್ ಯಾ ಯಾ ಟ್ರೈ ಟು ಹಿಸ್ ಬ್ಲಾಗ್ ಎಲ್ಲರೂ ಫಾರಿನರ್ಸ್ ನೋಡಿ ಎಲ್ಲ ಕಡೆ ಅಲ್ಲಿದ್ದಾರೆ 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 ಅಲ್ಲಿ ಕಯಾಕಿಂಗ್ ಇಸ್ಮೇ ಇಸ್ಮೇ ಕಯಾಕಿಂಗ್ ಹೇ ಕಿತ್ನಾ ರೂಪಿ ಇಸ್ಮೇ ಕುಚ್ ಐಸೆ ಐಸೆ ನಹೀಂ ಹೋ ಜಾಯೇಗಾ लेकिन ऐसा समंदर में मैं कायाकिंग कभी नहीं देखा। मैं करना चाहता हूँ फॉरेन और बंद सन बात तक वापस सो नहीं इतकू बीच कड़े नोड़ता फुड अथवा ड्रिंक्स एंजॉय साउथ गोवा बंदे दिन निम्हे साउथ गोवा कवर बिडबू या मेजर आगे प्लेस साउथ गोवा हत्र वाटर फॉल्स डैम शैक्स कूड़ा सो पैलोलम बीच एंड पॉइंट के बंद इगे बीच कड़े होते हैं सो मुंदे बीच कांटुंटु रेसार्ट मध्यदल्ली होगबेकु ई बीच गे सो इदर मुंदे इरुवंतदेल्ल शैक गळु सो नोडि इल्लेल्ल मसाज माड्लिक्के होद्रे अदेल्ल दोड्ड स्कैम अंत यूट्यूब अल्लेल्ल नोडिद्दे ಇಂಗೇನಾದರೂ ಬೀಚ್ ಸ್ಟೇ ಬೇಕು ಬೀಚ್ ಕಡೆ ದೃಷ್ಟಿ ಅಂತ ಬೇಕಾದರೆ ನೋಡಿ ಇಲ್ಲೇ ಇದೆ ಇಲ್ಲಿ ಸೊ ನೀವೇನಾದರೂ ಇಲ್ಲಿ ಕೂತ್ಕೊಂಡು ನೀವು ಬೀಚ್ ಕಡೆ ನೋಡ್ತಾ ನಿಮ್ಮ ಫುಡ್ ಅಥವಾ ಡ್ರಿಂಕ್ಸ್ ಎಂಜಾಯ್ ಮಾಡಬಹುದು ನೋಡಿ ಬೀಚ್ ಹೇಗುಂಟಂತ ಸೊ ನನ್ನ ರೂಮಲ್ಲಿ ಒಬ್ಬ ಫಾರಿನರ್ ಇದ್ದರು ಅವರು ಬೆಳಿಗ್ಗೆ ಬೆಳಗಿನ ಜಾವ ಒಂದು 5-6 ಗಂಟೆಗೆ ಬಂದು ಬೀಚಲ್ಲಿ ಸ್ನಾನ ಮಾಡಿ ವಾಪಸ್ ರೂಮ್ ಕಡೆ ಬರ್ತಾ ಇದ್ದರು ಅಂದ್ರೆ ಫಾರಿನ್ ಅವರೆಲ್ಲ ಹಾಗೆ ಇಲ್ಲಿ ಬಂದು ಸನ್ ಬಾತ್ ತಕೊಂಡು ವಾಪಸ್ ಹೋಗುವಂತದ್ದು ಸೋ ಅವರು 28 ಡೇಸ್ ಇಂದ ಗೋವಾದಲ್ಲಿ ಇದ್ದಾರಂತೆ ಸೋ ಜಾಲಿ ಅವರಿಗೆಲ್ಲ ಅಲ್ವಾ ನೋಡಿ ಬೀಚಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ನನಗೂ ಆಸೆ ಆಗ್ತಾ ಉಂಟು ಸ್ನಾನ ಮಾಡುವ ಅಂತ ಆದರೆ ಬೇಡ ನೆಕ್ಸ್ಟ್ ಟೈಮ್ ಬರುವ ಇವತ್ತು ಸ್ಟೇ ಆಗೋಣ ಅಂತ ನೋಡು ಎಂತ ಅಂತ ಮನಸು ಕರೆಕ್ಟ್ ಆಗಿ ಆಗಲಿಲ್ಲ ಡೇವಿಡ್ ಅವರ ನನ್ನ ಮಗಳ ಇವಳು ಅಲ್ಲ ಅಲ್ಲ ಕ್ಯಾ ಕಯಾಕಿಂಗ್ ಇಸ್ಮೇ ಇಸ್ಮೇ ಕಯಾಕಿಂಗ್ ಹೇ ಕಿತ್ನಾ ರೂಪಿ ಇಸ್ಮೇ ಹಾ ಕುಚ್ ಐಸೆ ಐಸೆ ನಹೀಂ ಹೋ ಜಾಯೇಗಾ ನಹೀಂ ಅಕೇಲಾ ಅಪ್ಪು ಜಾನೆ ಕೈಸೆ ಕಿದರ್ ತಕೆ क्या ये साइड नहीं जाने आपका वो आइलैंड तक भी आप जाके आ सकते जा सर आ सकता आप रहेगा पीछे नहीं नहीं आपको जाना वो मेरा डर हो गया डरता है जैकेट है ना भैया क्या डर होगा कुछ हो गया तो कोई नहीं गया नहीं अब जाके आ गए अभी आप करेंगे कितना 200 है हाँ 200 100 करेगा किधर भी नहीं हो वो तो पता है करें इसमें ऐसे वेव्स नहीं आते हैं ना मैं अंदर नहीं आएगा वेव्स में आपको वेव्स के बाहर छोड़ देता हूं ड्रेस सब गीला हो जाएगा हां ड्रेस गीला हो जाएगा देख लो अब इधर मैं क्राउन जाके आते हैं तो सोचते हैं क्योंकि अभी ट्रेन है मेरा 2 बजे को हाँ वो लेकिन ऐसा समंदर में मैं कायाकिंग कभी नहीं देखा मैं करना चाहता हूँ उधर भी कर रहे लोग हाँ उधर कर रहे हैं ना वैसे यहाँ पर भी आप 200 है कितना बना और को आपका चाहिए आपको कितना टाइम करना है मैक्सिमम 1 आवर हाफ एन आवर को 100 करेंगे नहीं सेम चार्ज है हाफ एन आवर भी कर रहे हैं 15 मिनट नहीं नहीं डरता है थैंक यू सो समुद्रदल्ली कयाकिंग ಮಾಡಬಹುದುಂತೆ ನಾನು ಇದು ಹೊಸ ಒಂದು ನನಗೆ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಅಣ್ಣಾರಿಗೆ 200 ರೂಪೀಸ್ ಆದ್ರೆ ನನಗೆ ಎದ್ರಿಗೆ ಆಗ್ತದೆ ಮರೆ ಸಮುದ್ರದಲ್ಲಿ ಅವರು ಬರೋದಿಲ್ಲ ಅಂತ ನಾನು ಒಬ್ಬನೇ ಹೋಗಬೇಕಂತೆ ಅದು ಎದ್ರಿಗೆ ಆಗ್ತದೆ ಮತ್ತು ಟೈಮ್ ಕೂಡ ಇಲ್ಲ ಸೊ ಹಾಗಾಗಿ ಇಲ್ಲಾದ್ರೂ ಒಂದು ಕೆಲಸ ಮಾಡು ಏನಂದ್ರೆ ಇವತ್ತು ಇಲ್ಲಿ ಸ್ಟೇ ಆಗಿ ಬಂತದ್ದು ಬೀಚ್ ಸೈಡ್ ಅಲ್ಲಿ ಕಯಾಕಿಂಗ್ ಮಾಡೋದು ಎಲ್ಲಿ ಸಹ ನೋಡಲಿಲ್ಲ ನಾನು ಸೋ ಹಾಗಾಗಿ ಸಮುದ್ರದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಹಾಗೇನೆ ಇಲ್ಲಿ ಇಬ್ರು
ಸಮುದ್ರದಲ್ಲೇ ಮಲಗಿದ್ದಾರೆ. ಇದು ಏನು ಮತ್ಸ್ಯಕನ್ಯ ಅಲ್ಲ. ಸೊ ಹಾಗೆ ನೋಡಿ, ಇದುವೇ ಪ್ಯಾಲೋಲೆಮ್ ಬೀಚ್. ಸೊ ಸೂಪರ್ ಆಗ್ತದೆ. ಬೀಚಿಗೆ ಬಂದು ಕಾಲಿಗೆ ಸ್ವಲ್ಪ ನೀರು ತಾಗಿಸಿದ್ರೆ ಹೇಗೆ ಅಲ್ವಾ. ನಾನು ಲಾಸ್ಟ್ ಟೈಮ್ 2-3 ಸಲ ಬಂದಾಗಲೂ ಕೂಡ ಬೀಚಲ್ಲಿ ಸ್ನಾನ ಮಾಡಿ ವಾಪಸ್ ಹೋಗಿರುವಂಥದ್ದು. ಈ ಸಲ ಕಾಲಾದರೂ ನೀರಿಗೆ ಹಾಕುವ, ಬನ್ನಿ. ಹಾಗಿದ್ರೆ ಇಲ್ಲಿ ವೀಡಿಯೋ ಸಬ್ಜೆಕ್ಟ್ ಇಲ್ಲೇ ಸ್ಟಾಪ್ ಮಾಡೋ, ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡೋ. ಸ್ವಲ್ಪ ಹೊತ್ತು ಬೀಚಲ್ಲಿ ಇದ್ದು ಬೀಚನ್ನು ಎಂಜಾಯ್ ಮಾಡಿ ಬರುವ. ಬೀಚ್ ತುಂಬ ಅಂದರೆ ತುಂಬ ಹಿಂದೆ ಉಂಟು. ಸೊ ರಾತ್ರಿ ಹೊತ್ತಲ್ಲಿ ನಿಮಗೆ ಬೀಚ್ ಅಲ್ಲಿ ತನಕ ಬರ್ತದೆ, ಈ ಬೀಚ್ನ ನೀರೇನಿದೆ. ಮತ್ತು ಗೋವಾದ ಬೀಚ್ನ ವಿಶೇಷತೆ ಏನಂದರೆ 300 meters ಕೂಡ ಮುಂದೆ ಹೋಗ್ಬೋದು, ಏನು ಡೀಪ್ ಇರಲ್ಲ. ಆದರೆ ನಮ್ಮ ಊರಲ್ಲಿ ಮಂಗಳೂರು ಅಥವಾ ಉಡುಪಿ ಸೈಡಲ್ಲಿ ಆದರೆ ನೀವು ಜಸ್ಟ್ ಒಂದು 50 meters ಹೋದ್ಮೇಲೆ ನಿಮಗೆ ನೀರು ಡೀಪ್ ಆಗಿ ಹೋಗುತ್ತೆ. ಸೊ ಇನ್ನು ನಾನು ಏನು ಮಾತಾಡ್ತೇನೆ ಅದು ಕೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಈ ಬೀಚ್ನ ಅಲೆಗಳ ಸದ್ದಿಗೆ ನೋಡಿ ಜಾಲಿಯಾಗಿ ಬರ್ತಾ ಇದ್ದಾರೆ ಜಾಲಿ. ಎಲ್ಲರೂ ಫಾರಿನರ್ಸ್ ನೋಡಿ, ಎಲ್ಲ ಕಡೆ ಅಲ್ಲಿದ್ದಾರೆ 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 ಅಲ್ಲಿ. ಸೊ ಬೀಚಲ್ಲಿ ಸ್ನಾನ ಮಾಡುವ ಅಂತ ಆಸೆ ಆಗ್ತಾ ಇದೆ. ಇವತ್ತೆಂತ ಸ್ಟೇ ಆಗೋದಾ? ಸೊ ಈಗ ನಾನು ಆಗಲೇ ಹೇಳಿದ ಹಾಗೆ ಗೋವಾದಲ್ಲಿದ್ದೇನೆ. ಸೊ ಗೋವಾದಲ್ಲಿ ನಾನು ಒಬ್ಬನೇ ಬಂದಿದ್ದೆ, ಆದರೆ ಈಗ ನನಗೆ ಇಲ್ಲಿ ಫ್ರೆಂಡ್ಸ್ ಆಗಿದ್ದಾರೆ. ದೇ ಆರ್ ಫ್ರಮ್ ಸ್ಲೊವೇನಿಯಾ. ಸೊ ಅದು ಫ್ರೆಂಡ್ಸ್ ಯಾರಂತ ನೋಡಿ. Shiva is a very nice person. Yeah, yeah. Subscribe to his blog. What's your name, sir? My name is Matits. Madam? I'm Rakhila. How is Goa? Goa is very nice. Yeah. Goa is very nice. How many days have you been in Goa? We all together will be here for 1 week. Okay, okay. Three days in the south and 4 days in the north. Okay. So our English is different and their English is different, but our accent is only different, but they can understand our English. We can understand each other very well. Yeah, we've been talking since half an hour. Yeah. We have been talking since half an hour and now we understood the culture and what and all is there in India. So, adashte. So, iga illinda hostel kade hoguvanta samaya. So, olle ondu friend sikidru. Bye bye, see you. Bye. ನೋಡಿದ್ರಿ, ನಾವು ಗೋವಾ ಬಂದರೆ ಸೋಲೋ ಆಗಿ ಬಂದರೆ ಇದೇ ನೋಡಿ ಖುಷಿ. ಓ, ಫಾರಿನರ್ಸ್ ಅವರನ್ನೆಲ್ಲ ಫ್ರೆಂಡ್ಸ್ ಮಾಡ್ಲಿಕ್ಕೆ ಸಿಗ್ತಾರೆ. ಸೊ ಹಾಗೆ. ಸೊ ನಾನು ಆ್ಯಕ್ಚುಲಿ ಇವತ್ತು ಮಂಗಳೂರು ಹೊರಡಬೇಕಂತ ಇದ್ದಿದ್ದೆ, ಆದರೆ ಈಗ ಬೇಡ, ಇನ್ನು ಒಂದು ದಿನ ಸ್ಟೇ ಆಗುವ, ಇಲ್ಲಿ ಬೀಚಲ್ಲೆಲ್ಲ ಸ್ನಾನ ಮಾಡಿ ಆಮೇಲೆ ಮಂಗಳೂರು ಕಡೆ ಹೋಗುವ ಅಂತ ನಾಳೆ ಹೋಗ್ತಾ ಇದ್ದೇನೆ. ಸೊ ಈಗ ಇಲ್ಲಿ ಒಂದು ಹಾಸ್ಟೆಲ್ ಬುಕ್ ಮಾಡಿದ್ದೇನೆ, ದ ಲಾಸ್ಟ್ ಹಾಸ್ಟೆಲ್ ಅಂತ. ಸೊ ಆ ಕಡೆ ಹೋಗಿ ಆಮೇಲೆ ಅಲ್ಲೆಲ್ಲ ಚೆಕ್ ಇನ್ ಮಾಡಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಈ ಬೀಚಿಗೆ ಬಂದು ಆಟ ಆಡುವ, ಬನ್ನಿ. Same. I am also CEO. Oh, which one?